वार्ता इदीगा हेडलाइंस। धोनी नदी हूलेत्तुव कार्यक्रम के मत्तोमे होस मेरगु होस नेमकाति र्याली गळिगे 2 वर्ष सडिलिके नीडुवंते विद्यार्थिगळिंद ओत्ताय। मानिंगपूर तालूकागुवंते विकलचेतनरिंद बृहत् र्याली। नानु अर्चना नीरु सिक्रे बंगार सिक्कंते अधिकारिगळु एष्टो जन होग्तारे बर्तारे नावु मात्र इल्ले हुट्टि इल्ले सायोदु इन्नेनु बेकु नीरिद्रे साकु सर्पोळ ग्रामदल्लि ದೋನಿ ನದಿಗೆ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮೆರುಗು ಮೂಡಿಸಲಾಯಿತು। ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸರ್ವಡ್ ಗ್ರಾಮದಲ್ಲಿ ದೋನಿ ನದಿ ಪುನರ್ಜೀವನ ಹಾಗೂ ಮಣ್ಣು ಮತ್ತು ನೀರಿನ ಕುರಿತು ಜಾಗೃತಿ ಕಾರ್ಯಕ್ರಮದ ಮೂಲಕ ದೋನಿ ನದಿ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ। ಊರಿನ ಹಿರಿಯರು ಧರ್ಮಸಿಂಗ್ ಅವರಿಗೆ ಭೇಟಿಯಾಗಿದ್ದರು। 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಹಾಗೂ 500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮಂಜೂರು ಮಾಡಿತು। ಅದನ್ನು ಹಿಟ್ನಳ್ಳಿ ಫಾರ್ಮ್ ಅವರು ತೆಗೆದುಕೊಂಡರು। ಆ ಹಣ ಲೆಸ್ ಆಗಿತ್ತು। ಈಗ ಮತ್ತೊಮ್ಮೆ ದೋನಿ ನದಿ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು। ನಮ್ಮನ್ನು ಎಷ್ಟೊತ್ತಿಗೆ ಬೆಂಗಳೂರು ಕರ್ಕೊಂಡು ಹೋದರು ನಮ್ಮ ಹೇಳೋರು ಇಲ್ಲಪ್ಪ ಹಿಂಗೆ 4 ಗಂಟೆಗೆ ನೀವು ಬರಬೇಕು ನೋಡಿ ಬೆಂಗಳೂರು ಕರ್ಕೊಂಡು ಹೋಗ್ತೇವೆ ಓಕೆ ನಾವು 4 ಗಂಟೆಗೆ ಹೋಗೋದು ನಮ್ಮಂತೆ ಗೊತ್ತಿಲ್ಲ ಅವತ್ತಿನ ಏನು ಮಾಡ್ತಿದ್ದೆವು ನಾವು ಡ್ರೈವರ್ ಕಂಡಕ್ಟರ್ ಹೇಳಿ ಜೊತೆಯಿಂದ ಸುಮ್ಮನೆ ಹಂಗೆ ಹಿಂಗೆ ಮಾಡಿ ಹೋಗೋರು ನಾವು ಹೋಗಿ ಬೆಂಗಳೂರು ಒಳಗೆ ಒಮ್ಮೆ ಏನು ಇದ್ದಾಗ ಗುಲ್ಬರ್ಗ ಇದ್ದೆ ನಾನು ಧರ್ಮ ಸಿಂಗ್ ಅವನು ಬೆಟ್ಟಿಯಾಗಿವು ಆಮೇಲೆ ಎಚ್ ಎಂ ಕೃಷ್ಣಗೂ ಭೇಟಿಯಾಗಿ ಎಚ್ ಎಂ ಕೃಷ್ಣನ್ ಕೂಡ ಅಂತ ಭಾಳ ಚಲೋ ಆಯಿತು। ಎಚ್ ಎಂ ಕೃಷ್ಣ ನಮ್ಮ ಫೋಟೋ ಎಲ್ಲ ತೆಗೆದು ಇವರು ಒಬ್ಬರು ಇದ್ದಾವೆ ನಮ್ಮ ಗುರು ಬಂದರು ಬಂದು ಹೋಗ್ತೇವೆ ಇಂಥವೆಲ್ಲ ಮಾಡಿ ನಾವು 200 ಕೋಟಿ ರೂಪಾಯಿ ಇದರೊಳಗೆ 5 ಕೋಟಿ ರೂಪಾಯಿ ನಮ್ಮ ಸರ್ಕಾರದ್ದಾಯಿತು। 1.5 ಕೋಟಿ ರೂಪಾಯಿ ಏನಾಯ್ತದ ಕೇಂದ್ರ ಸರ್ 1.5 ಕೋಟಿ ರೂಪಾಯಿ ನಮ್ಮ ಸರ್ಕಾರದ್ದಾಯಿತು। 500 ಕೋಟಿ ಮುಖ್ಯದೆಲ್ಲ ರೊಕ್ಕ ವ್ಯರ್ಥ ಆಯ್ತು। ಇಂಥವೆಲ್ಲ ಆಯ್ತು ನಮ್ಮದು ನಮ್ಮದು ಇರ್ತಾವ ಆಟ ನಮ್ಮದು ಏನು ಬಗ್ಗೆ ಹೇಳ್ಬೋದು ಯಾರಾದರೂ ತಗೊಂಡ್ರೆ ಇನ್ನೇನು ಸರ್ಕಾರದೊಳಗೆ ಮೂ ಆಯ್ತಾರಪ್ಪ ನಮ್ಮದೊಂದು ನಮ್ಮದೊಂದು ಆಸೆ ಇಷ್ಟರೆ ಮಾಡಿದೆವು ನಾವು ಸರ್ಕಾರ ಇನ್ನು ಯಾರ್ಯಾರು ಯಾಕೋ ಅಂತ ಕೈ ತಗೋತಾರೆ ಅದನ್ನು ಅನ್ನುವಂಥ ಆಸೆ ಐತಿ। ನೀವು ಕೈ ತಗೊಂಡ್ರಿ ಭಾಳ ಚಲೋ ಆಗೈತಿ ನಿಮ್ಮಿಂದ ಆಗಲಿ ಕೆಲಸ ಅನ್ನುವಂಥ ಮಾತು ನನ್ನದು ನಿಮ್ಮದೇ ನಿಮ್ಮದೇ ನಿಮ್ಮಿಂದ ಆಗಲಿ ನನ್ನ ಪುನರ್ಜೀವನ ನನ್ನ ಅಂದ ಆಸೆ ಐತಿ ನನ್ನ ಆಸೆ ಪೂರ್ವವರ್ತಿನಂದ್ರೆ ನಿಮ್ಗೆಲ್ಲರಿಗೂ ಚಲೋ ಆಗ್ತದೆ ಅಂತ ಹೇಳಿ ನನ್ನ ಇಷ್ಟಕ್ಕೆ ನನ್ನ ಪರವಾಗಿ ಹಾಗೂ ಈ ವೇದಿಕೆ ಪರವಾಗಿ ದೋಣಿಯ ಹೋರಾಟ ಸಮಿತಿಯಲ್ಲಿ ನಾನು ಪ್ರಧಾನ ಸೆಕ್ರೆಟರಿಯಾಗಿ ಪ್ರಧಾನಿಯಾಗಿ ಕೆಲಸ ಮಾಡಿದ್ದು ನಿಜ। ರಾಜಕೀಯವಾಗಿ ಹೇಳಿದರೆ ಈ ದೋಣಿ ಹೂಳು ಎತ್ತುವ ಮಹಾಜನ್ ವರದಿ ಅಂತೇಳಿ ಒಂದು ವರದಿ ಆಯಿತು। ಆ ವರದಿಯ ಜತ್ ತಾಲೂಕಿನ 44 ಹಳ್ಳಿ ಗೊತ್ತಿಲ್ಲ ಆ ದೃಷ್ಟಿಯಿಂದ ಮಹಾಜನ್ ಅಂತ ಒಂದು ಪುಸ್ತಕ ತಯಾರು ಮಾಡಿ ಇಟ್ಟಿದ್ದೀನಿ ಅದು ಪ್ರಕಟನು ಆಗಿದೆ। ಕೋರ್ಟ್ ಅಂದ್ರೆ ಪ್ರಾಜೆಕ್ಟ್ ಎಲ್ಲೇ ಇದಕ್ಕೆ ಮುಟ್ಟಂಗಿಲ್ಲ ಅದರ ಸಂಬಂಧ ಎಲ್ಲಾ ಡಿಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಆಫ್ ಫೈನಾನ್ಸ್ ಅಂಡ್ ಡಿಸೆಂಟ್ರಲೈಸೇಷನ್ ಆಫ್ ಲೇಬರ್ ಎರಡೂ ಆಗಬೇಕು। ಅದೇ ಇಲ್ಲಿ ಇಲ್ಲಿ ಪಿ ಡಿ ಅವರು ಇಲ್ಲಿ ಅಧ್ಯಕ್ಷರು ತಮ್ಮ ವ್ಯಾಪ್ತಿದಾಗ ಯಾವ ಬರ್ತದೆ ಅಷ್ಟೇ ಅವ್ರು ಮಾಡಲಿ ಮತ್ತೆ ಮುಂದಿನ ಅವರು ಮುಂದಿನ ಮಾಡಲಿ ಹಂಗ ಮಾಡ್ಕೋತ್ 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 ಅಪ್ಪು ತಾಲಿ ಕೊಟ್ಟು ನಾವು ಹೋಗ್ಬಹುದು। ಮತ್ತೆ ನೀರ್ ಬೇಕಂದ್ರ ಸಹಿತ ಕೃಷ್ಣಾ ನದಿದ ನೀರ್ ಇಬ್ಬರಿಗೆ ಬ್ಯಾರದಿಂದ ಬಿಟ್ಟಂದ್ರ ಪಾರ ಅದ್ರಿ ನ್ಯಾಚುರಲ್ ಅದು ಅದಕ್ಕೇನು ಪಂಪ್ ಬೇಕಾಗಿದ್ದಲ್ಲ ಅದಕ್ಕೇನು ಎಲೆಕ್ಟ್ರಿಸಿಟಿ ಬೇಕಾಗಿದ್ದಲ್ಲ ಅದಕ್ಕೇನು ಖರ್ಚು ಬೇಕಾಗಿದ್ದಲ್ಲ ಅವು ದೇವ್ರು ಹೆಂಗಿತ್ತಲ್ಲ ಹಂಗ ಇದ್ರ ಮೇಲೆ ನೀರು ಹೋಗ್ಬಿಡ್ತಾವ ಅಷ್ಟ ಎಲ್ಲಾರು ನಾವು ಪ್ರಯತ್ನ ಮಾಡೋಣ ಬಹಳಷ್ಟು ಮಾತಾಡೋಕ್ಕಿಂತ ಆ ಸ್ಕೀಮ್ಗೆ ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಬೇಕಂತ ನಾ ಪೀಟರ್ಗೆ ಆಗ್ಲಿ ಡಾಕ್ಟರ್ಗೆ ಆಗ್ಲಿ ಪಸಾವ್ ಎರ್ನಾಳ್ಗೆ ಆಗ್ಲಿ ಮುಖಂಡರಿಗೆ ಆಗ್ಲಿ ಎಲ್ಲರಿಗೆ ಹೇಳುದೇನಂದ್ರ ನಾವು ಒಮ್ಮೆ ಒಂದು ಸ್ಕೀಮ್ ಮಾತಾಡ್ತೀವಿ ನಂತರ ಆತು ಒಂದು 2-3 ತಿಂಗಳು ತಿಂಗಳ ಮಾತಾಡು ಅದು ಎಲ್ಲಿ ಹೋಗಿ ಮುಟ್ಟುದಲ್ಲ ಇಲ್ಲಪ್ಪ ಈ ದೋಣಿ ಕ್ಲಿಯರ್ ಆಗ್ಬೇಕು ಈ ದೋಣಿ ನೀರ್ ಹರಿಬೇಕು ಈ ದೋಣಿ ಮುಚ್ಚಿದ ಎಲ್ಲೆಲ್ಲೇ ಮುಚ್ಚಿದ ಕ್ಲಿಯರ್ ಆಗ್ಬೇಕು ಈಗ ಇವತ್ತೇನು 2 ಸಲ ಮತ್ತೆ ಟೈಮ್ಗೆ ನಾವು ಲೇಟ್ ಮಾಡ್ಬೇಕು ಯಾವಾಗ್ಲೂ ಟೈಮ್ಗೆ ಟೈಮ್ ಬಗ್ಗೆ ನಮ್ದು ಇದನ್ನಿಲ್ಲ ಅಂದ್ರ ಈಗ ಹೆಂಗ 25 ವರ್ಷ ಹಿಂಗ ಹೋಗ್ಯಾವ ನಮ್ದು
ಧೋನಿ ಬಗ್ಗೆ 25 ವರ್ಷ ಆಲ್ಮೋಸ್ಟ್ 25 ಇಯರ್ಸ್ ವಿ ಹಾವ್ ಲಾಸ್ಟ್ ವಿದೌಟ್ ಎನಿ ಕಂಪ್ಲೀಷನ್. ಅದಕ್ಕೆ ನಾವು ಮಾಡಬೇಕು ಎಲ್ಲಾರ್ದು. ಇವತ್ತು ಸಾರವಾಡ ಮುಂದೆ ನಾವು ಹಳ್ಳಿಗೆ ಹೋಗ್ತೀವ್ರಿ, ದಾಡಮಟ್ಟಿಗೆ ಹೋಗ್ತೀವ್ರಿ, ಹಿಂಗ್ ಮಾಡ್ಕೋತ್ 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 ನಾವು ಹೋಗ್ತೀವಿ, ದಾಳಿ ಮಾಡ್ಕೊಂಡು ಹೋಗ್ತೀವಿ. ನಮ್ದೇನದ ಅಂತಂದ್ರೆ ಆಫೀಸರ್ಸ್ದು ಇವತ್ತಿರ್ತಾರ, ನಾಳೆ ಅವರು ಬದಲಿಯಾಗಿ ಹೋಗ್ಬಿಡ್ತಾರ. ನಾವು ನೀವಿಲ್ಲಿ ಬದಲಿಯಾಗಿ ಇರುವುದು ಇಲ್ಲೇ ಸಾಯುವುದು ಇಲ್ಲೇ. ಅದಕ್ಕಿಂತನೇ ನಮ್ ಜವಾಬ್ದಾರಿ ಹೆಚ್ಚ. ಅದರ ಸಂಬಂಧ ಎಲ್ಲಾರು ಕೂಡನು ಎಲ್ಲಾರು ಒತ್ತಾಯ ಮಾಡೋಣ. ಜಮೀನಿಗೆ ನೀರು ಸಿಕ್ತಂದ್ರೆ ಏನ್ ಕೇಳ್ತೀರಿ? ಜಮೀನಿಗೆ ನೀರು ಸಿಕ್ತಂದ್ರ ಅದು ಜಮೀನ ನೀರು ಸಿಕ್ತಂದ್ರ ಅದು ಬಂಗಾರ. ಆ ಬಂಗಾರಗೆ ನಾವು ಎಲ್ಲಾರು ಪ್ರಯತ್ನ ಮಾಡೋಣ. ಅದು ಬಂಗಾರ ನಾವು ಬಿಡೋನು ಬೇಡ. ಯಾಕಂದ್ರ ಇಂಡಿಯನ್ ಆರ್ಮಿ ದೈಹಿಕ ಲಿಖಿತ ಪರೀಕ್ಷೆಗಳ ತರಬೇತಿ ಕೇಂದ್ರದ ವತಿಯಿಂದ ನಗರದ ಡಿಸಿ ಆಫೀಸ್ ಕಚೇರಿ ಎದುರು ಸಿಇ ಪರೀಕ್ಷೆಗಳನ್ನು ಹಾಗೂ ಹೊಸ ನೇಮಕಾತಿ ರ್ಯಾಲಿಗಳನ್ನು ನಡೆಸುವಂತೆ ಒತ್ತಾಯಿಸಿದರು. ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂಡಿಯನ್ ಆರ್ಮಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗಳ ತರಬೇತಿ ಕೇಂದ್ರದ ವತಿಯಿಂದ ಸಿಇ ಪರೀಕ್ಷೆಯನ್ನು ನಡೆಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಹೊಸ ನೇಮಕಾತಿ ರ್ಯಾಲಿಗಳನ್ನು ನಡೆಸಬೇಕು ಮತ್ತು ಹೊಸ ನೇಮಕಾತಿ ರ್ಯಾಲಿಗಳಲ್ಲಿ 2 ವರ್ಷ ಸಡಿಲಿಕೆಯನ್ನು ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಂಕರ್ ಲಳಂಗಿ ಮಾತನಾಡಿ, 1 ವರ್ಷವಾಯಿತು ಆರ್ಮಿ ಪರೀಕ್ಷೆ ನಡೆಸುತ್ತಿಲ್ಲ. ಫಿಸಿಕಲ್ ಮತ್ತು ಮೆಡಿಕಲ್ ಕ್ಲಿಯರ್ ಆದವರು ಸಾವಿರಾರು ಜನರಿದ್ದಾರೆ. ಅವರದು ಇಂಡಿಯನ್ ಆರ್ಮಿ ಸೇರಿ ದೇಶ ಸೇವೆ ಮಾಡುವ ಆಶಯವಿದೆ. ಇಲ್ಲಿ ಬಂದವರೆಲ್ಲರೂ ರೈತರ ಮಕ್ಕಳೇ ಇದ್ದಾರೆ, ಶ್ರೀಮಂತರ ಮಕ್ಕಳು ಯಾರೂ ಇಲ್ಲ. ಆದಷ್ಟು ಬೇಗ ಪರೀಕ್ಷೆ ನಡೆಸಿ ಹೊಸ ರ್ಯಾಲಿಗೆ ಕರೆಯುವಂತೆ ಮನವಿ ಮಾಡಿಕೊಂಡರು. 1 ವರ್ಷ ಆಯ್ತು ಆರ್ಮಿ ಎಕ್ಸಾಮ್ ನಡ್ಸಾಕತ್ತಿಲ್ಲ, ಫಿಸಿಕಲ್ ಮೆಡಿಕಲ್ ಎಲ್ಲ ಕ್ಲಿಯರ್ ಆಗೈತಿ. ಸಾವಿರಾರು ಹುಡುಗರು ಅದಾರ, ಅವರು ಭವಿಷ್ಯ ನೋಡ್ರಿ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ಆಸೆ ಒಂದು ಇಂಡಿಯನ್ ಆರ್ಮಿ ಸೇರ್ಬೇಕು, ದೇಶ ಸೇವೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರದೈತಿ. ಎಲ್ಲರೂ ಇಲ್ಲಿ ಬಂದರೆಲ್ಲ ರೈತರ ಮಕ್ಕಳೇ ಇದಾರೆ, ಯಾರು ಶ್ರೀಮಂತರ ಮಕ್ಕಳು ಯಾರೂ ಅಲ್ಲ. ನಮಗೊಂದು ಒಂದು ಮನವಿ ಎಲ್ಲ ಇದಕ್ಕೆ ಕೇಳ್ಕೊತೇವೆ, ಆದಷ್ಟು ಬೇಗ ಎಕ್ಸಾಮ್ ನಡೆಸ್ರಿ ಮತ್ತು ಹೊಸ ರ್ಯಾಲಿಗೆ ಕರೀರಿ ಅಂತೇಳಿ ಕೇಳ್ಕೊತೇವೆ. ಮತ್ತು 2 ವರ್ಷ ಸಡಿಲಿಕೆ ಕೊಡಬೇಕಂತೇಳಿ ದಯಮಾಡಿ ಎಲ್ಲರಿಗೆ ಕೇಳ್ತೇವೆ ನಾವು ಇಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರದ್ದು ಏಜ್ ಸರಿಯಾಗಿ ರ್ಯಾಲಿನ ಕನ್ಫರ್ಮ್ ಇಲ್ಲ, ಎಲ್ಲ ಥರ ಕನ್ಫರ್ಮ್ ಆಗ, ಬಟ್ ಆರ್ಮಿ ಯಾವುದೇ ಇಲ್ಲ. ನಮ್ಮ ಎಲ್ಲ ಹುಡುಗರು ಏನು ಮಾಡ್ತೇವೆ, ಮಧ್ಯಾಹ್ನ ರಾತ್ರಿ ಎಲ್ಲ ಫಿಸಿಕಲ್ ಓಡ್ತಾರೆ. ಬಿಸಿಲು ಅನ್ನಂಗಿಲ್ಲ, ಹಗಲನ ರಾತ್ರಿ ಅನ್ನಂಗಿಲ್ಲ, ಬರೀ ಎಷ್ಟು ಕಷ್ಟಪಟ್ಟರು ಅವರಿಗೆ ಪ್ರತಿಫಲ ಸಿಗಕತ್ತಿಲ್ಲ. ಅದು ಯಾಕಂತಂದ್ರೆ ಎಲ್ಲರೂ ಈಗ ದೇಶ ಸೇವೆ ಮಾಡ್ಬೇಕಂತ ಪ್ರತಿಯೊಬ್ಬರಿಗೆ ಆಸೆ ಐತಿ, ಬಟ್ ಅದನ್ನು ಅವಕಾಶ ಮಾಡಿಕೊಡು ಅಂತೇಳಿ ನಾವು ಸರ್ಕಾರದವರಿಗೆ ಮನವಿ ಮಾಡಕತ್ತೀವಿ. ಈಗ ಮನವಿ ಪತ್ರ ಡಿಸಿ ಆಫೀಸ್ ಕೊಟ್ಟಿವಿ, ರಕ್ಷಣಾ ಸಚಿವರಿಗೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಕೊಟ್ಟಿವಿ. ಅದನ್ನ ಎಲ್ಲರೂ ಸ್ವಲ್ಪ ಕೇರ್ ತಗೊಂಡು ನಮ್ದು ಏನೈತಿಲ್ಲ ಜೀವನದೊಂದು ಭವಿಷ್ಯ ನಿರೂಪಿಸ್ಕೊಳ್ರಿ. ಯಾಕಂದ್ರೆ ಪ್ರತಿಯೊಬ್ಬರದ್ದು ಭವಿಷ್ಯದ ಪ್ರಶ್ನೆ ಐತಿದ್ದು, ಅದನ್ನ ತಿಳಿಸಲಿತ್ತೇಳಿ ನಾನು ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ. ನಂತರ ಅಮಿತ್ ಮಾತನಾಡಿ, ಸತತವಾಗಿ 3 ವರ್ಷವಾಯಿತು ಆರ್ಮಿ ಭತ್ಯೆ ನಡೆಸಿಲ್ಲ, ಫಿಸಿಕಲ್ ಮತ್ತು ಮೆಡಿಕಲ್ ಆಗಿ 1 ವರ್ಷವಾಯಿತು, ಲಿಖಿತ ಪರೀಕ್ಷೆಯೂ ಕೂಡ ನಡೆಸಿಲ್ಲವೆಂದು ಆಗ್ರಹಿಸಿದರು. ಸತತವಾಗಿ 3 ವರ್ಷ ಆಯ್ತ್ರಿ ಆರ್ಮಿ ಭರ್ತಿ ನಡೆಸಿಲ್ರಿ, ಫಿಸಿಕಲ್ ಅಂಡ್ ಮೆಡಿಕಲ್ ಆಗಿ 1 ವರ್ಷ ಆಯ್ತು, ಅದು ಲಿಖಿತ ಪರೀಕ್ಷೆ ನಡೆಸಾಗತ್ತಿಲ್ಲ. ಆದ್ರೆ ಹುಡುಗರು ಏನಾಗಿತ್ತಂದ್ರೆ ಮನೆಗೆ ಮೇಲೆ ಆರ್ಥಿಕ ಸಮಸ್ಯೆ ಭಾಳ ಗಂಭೀರ ಇರುತ್ತೆ ಹುಡುಗರದ. ಯಾಕಂದ್ರೆ ಆರ್ಮಿ ಹೋಗುವಂತ ಪ್ರತಿಯೊಬ್ಬರು ಇದ್ರೆ ಮಿಡಲ್ ಕ್ಲಾಸಿಗೆ ಬಂದಿರ್ತಾರ, ಯಾಕಂದ್ರೆ ಅವ್ರ ನೋವುಗಳು ಅವ್ರ ಕಷ್ಟಗಳು ನಮಗೆ ಮಾತ್ರ ಗೊತ್ತದಾವ. ಆದ್ರೆ ಕೆಲವೊಬ್ಬರು ಮೀಡಿಯಾದವ್ರು ಆಗಿರ್ಬೋದು, ಅವ್ರಾಗಿರ್ಬೋದು, ಇವರಾಗಿರ್ಬೋದು, ಅವ್ರು ಬರೀ ರಾಜಕಾರಣಿ ಆಗಿರ್ಬೋದು, ಅವ್ರದ್ದು ಇವ್ರು ಮಾತಾಡ್ತಾರೆ. ಆದ್ರೆ ಬಡ ಹುಡುಗರದ್ದು ಯಾರ ಬಗ್ಗೆ ಕೇರ್ ಮಾಡತ್ತಿಲ್ಲ. ನಾ ಹೇಳತ್ತೀನಿ ಯಾರನ್ನು ಓಪನ್ ಆಗೋದಾಗತ್ತಿಲ್ಲ, ಯಾಕಂದ್ರೆ ನೋವುಗಳು ಕಷ್ಟಗಳು ಭಾಳ ಆಗ್ಯಾವ ನಮಗೆ. ನಮ್ಮ ಕಷ್ಟಗಳನ್ನು ದೂರ ಮಾಡಕ್ಕೆ ನಾವು ಆಲ್ರೆಡಿ ಈಗ 3 ವರ್ಷ ಆಯ್ತು ನಾವು ಮನಿ ಮಾರಿಬಿಟ್ಟ, 3-4 ಲಕ್ಷ ವೆಚ್ಚ ಮಾಡಿದ್ದೇವೆ. ಆದ್ರೆ ಮನಿ ಸಮಸ್ಯೆ ಮಾಡಿದ ಇದರಿಂದ 4-5 ಲಕ್ಷ ಸಾಲ ಮಾಡ್ಕೊಂಡ ನಾವು ಇಲ್ಲಿ ಮೊದಲೇ ನಮ್ಮ ಸಾಲ ಇರ್ತಾವ. ಈ ಆರ್ಮಿ ಸಲುವಾಗಿ ಇದ್ರೆ 3-3 ಲಕ್ಷ ನಾವೇ ಸಾಲ ಮಾಡ್ಕೊಂಡೇವೆ. ಇದು ಪ್ರಯಾಣದ ಹುಡುಗರು ಏನ್ ಮಾಡತ್ತಾರೆ ಅಂತಂದ್ರೆ ಈಗ ನಮ್ಮ ಫ್ರೆಂಡ್ ಸರ್ಕಲ್ ನಾಗ 3-4 ಸೂಚನೆ ಮಾಡ್ಕೊಂಡ್ರೆ ಇದೇ ಪ್ರಾಬ್ಲಮ್ ನಿಂದ. ಯಾಕಂದ್ರೆ ಮೈಂಡ್ ಬಾ ಪ್ರೆಸರ್ ಆಗ್ಬಿಟ್ಟೈತಿ. ಯಾಕಂದ್ರೆ ಮುಂದಿನ ಜೀವನ ಅಂದ್ರೆ ಏನಂದ್ರೆ ಎಲ್ಲ ತರ, ಯಾಕಂದ್ರೆ ಗೌರ್ಮೆಂಟ್ ನ ಹೇಳಿದ್ರೆ ಸಾಕತ್. ನಾಗಾದ್ರೆ ಮನವಿ ಕೂಡ ಮಾಡಿದ್ದೇವೆ, ನಾವು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರು ಕೂಡ ಹೇಳಿದ ವಿಶ್ವಾಸ ಕೊಟ್ಟಿದ್ರು. ಅವರು ಕೂಡ ನಮ್ಮನ್ನ ಮಾತ್ರ ವಿಶ್ವಾಸ ಕೊಡತ್ತಾರ. ವಿಶ್ವಾಸ ಬೇಕಾದ್ರೆ ನಮಗೆ ನಮಗೆ ಭರ್ತಿ ಬೇಕಾ, ಏಜ್ ಇನ್ಕ್ರೀಸ್ ಆಗ್ಬೇಕಾ, ಎಕ್ಸಾಮ್ ನಡೆಸಬೇಕ, ಅದು ನಮ್ಮ ಸರ್ಕಾರದ ಒಂದು ವಿನಂತಿ ಐತಿ ನಮಗೆ. ಯಾಕಂದ್ರೆ ಹುಡುಗರ ಜೀವನದಾಗ ಬಾಕೆಟ್ ಅನ್ಯಾಯ ಆಗೈತಿ, ಅನ್ಯಾಯನ ತಡೆದು ಅವರ ನ್ಯಾಯ ದೋರಿಸ್ಬೇಕಂತೇಳಿ ಸರ್ಕಾರದ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾನಿಂಗ್ಪುರ್ ತಾಲೂಕಿನ ಹೋರಾಟ ಸಮಿತಿ ವತಿಯಿಂದ ತಾಲೂಕು ಕೇಂದ್ರ ಘೋಷಣೆಗಾಗಿ ಅನಿರ್ದಿಷ್ಟ ಸದರಿ ಸತ್ಯಾಗ್ರಹಕ್ಕೆ ವಿಕಲಚೇತನರು ಬೆಂಬಲ ನೀಡಿದ್ದಾರೆ.
ಬಾನಿಂಗ್ಪುರ್ ತಾಲೂಕು ಹೋರಾಟ ಸಮಿತಿ ವತಿಯಿಂದ ತಾಲೂಕಾ ಕೇಂದ್ರ ಘೋಷಣೆಗಾಗಿ ಆಗ್ರಹಿಸಿ ಸದರಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಬಾಗಲಕೋಟ್ ಜಿಲ್ಲೆಯ ರಬ್ಕೈ ಪನಟಿ ತಾಲೂಕಿನ ಮಹಾನಿಂಗ್ಪುರ್ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಬಸವೇಶ್ವರ್ ಸರ್ಕಲ್ವರೆಗೆ ಸ್ಕೂಟಿ ರ್ಯಾಲಿ ಮಾಡುವ ಮೂಲಕ ಬಸವೇಶ್ವರ್ ಪುತ್ಥಳಿಗೆ ಹೂಮಾಲೆ ಹಾಕಿ ಪ್ರತಿಭಟಿಸಲಾಯಿತು. ಅನಿರ್ದಿಷ್ಟ ಸದರಿ ಸತ್ಯಾಗ್ರಹದಲ್ಲಿ ವಿಶೇಷಚೇತನರು ಹಾಗೂ ಹಿರಿಯರು ಭಾಗಿಯಾಗಿ ಮಾನಿಂಗ್ಪುರ್ ತಾಲೂಕಾಗಲು ಬೆಂಬಲವನ್ನು ಸೂಚಿಸಿದರು. ನಮ್ಮ ಸೌದಿ ಸಾಹೇಬರು ಇದನ್ನ ಪರಿಸರ ಮಾಡಿ ಇದನ್ನ ಜಾರಿಗೆ ತರಬೇಕ. ಸೌದಿ ಸಾಹೇಬರು ಬಂದ ನಿಂತ ಜನರಾಗಿ ಇಲ್ಲಿ ಬಂದ ಇದನ್ನ ಮಾಡಿ ನಮ್ಮಂತವ್ರ ಕಷ್ಟ ಕೇಳಿ ಏನು ಬೊಮ್ಮಯ್ಯವ್ರು ಬೇಕ ಹೇಳ್ಬೇಕ. ಯಾಕಂದ್ರೆ ನಮಗೆ ಇದಿಲ್ಲ ಅಕಸ್ ಮಾತ್ರ ಸೌದಿ ಸಾಹೇಬರು ಮಾಡ್ಲಿಕ್ಕಂದ್ರೆ ನಾವು ಒಂದು 25 ಮೈಲಿ 30 ಮಂದಿ ಆಗಲಿ ಹೋಗಿ ನಾವು ಏನ ಬೊಮ್ಮಯ್ಯವ್ರ ಮನೆಗೆ ಹೋಗಿ ನಾವು ಧರಣಿ ಮಾಡಕ್ಕೂ ಸಿದ್ಧ. ಕಾಲಿಂದ ಹೋಗಿ ನಾವು ಸಿದ್ಧ ಧರಣಿ ಮಾಡ್ತೀವಿ ನಾವು ತಾಲೂಕವ್ರಿಗವ್ರಿಗೂ. ಏನು ನಮಗೆ ಯಾರು ಸರ್ಕಾರ ಬೇಕಾಗಿಲ್ಲ, ಏನು ನಮಗೆ ಹೆಲ್ಪ್ ಬೇಕಾಗಿಲ್ಲ. ಸ್ವಂತ ಖರ್ಚು ಅಂದ್ರೆ ಬೆಂಗಳೂರಿಗೆ ಹೋಗಿ ಬೊಮ್ಮಯ್ಯವ್ರ ಮನೆಗೆ ಹೋಗಿ ನಾವು ಧರಣಿ ಮಾಡ್ತೀವಿ ತಾಲೂಕವ್ರಿಗೆ. ನಮ್ಮ ಅಲಿಪುರದ ತಾಲೂಕು ಆಗ್ಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಧೋನಿ ನದಿ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೊಸ ಮೆರುಗು. ಹೊಸ ನೇಮಕಾತಿ ರ್ಯಾಲಿಗಳಿಗೆ 2 ವರ್ಷ ಸಡಿಲಿಕೆ ನೀಡುವಂತೆ ವಿದ್ಯಾರ್ಥಿಗಳಿಂದ ಒತ್ತಾಯ. ಮಾನಿಂಗ್ಪುರ್ ತಾಲೂಕಾಗುವಂತೆ ವಿಕಲಚೇತನರಿಂದ ಬೃಹತ್ ರ್ಯಾಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಇದು ಉತ್ತಮ ಏಳಿಗೆಗಾಗಿ.